नमस्कार स्नेहितरे कन्नड क्रिकेट मग चैनल गे तमगेल्ला स्वागत बनि इवत्तिन विषय बग्गे चर्चे माड्ती अंद्रे 2023 ओंद टेस्ट अंद्रे साउथ आफ्रिका विरुद्ध टेस्ट पंद्य आड्ता इदे भारत अदु कूड मोदल पंद्यदल्लि नम्म भारत ओंद हीनाय सोलु अनुभविसिदे ಹಾಗಾಗಿ ಸೋತ ನಂತರ ನಮ್ಮ ಭಾರತ ತಂಡದ ನಾಯಕರಾದಂಥ ರೋಹಿತ್ ಶರ್ಮಾ ಅವರು ಸೋಲಿಗೆ ಕಾರಣ, ಹಾಗೆಯೇ ಏನೇನಾಯಿತು ಈ ಪಂದ್ಯ ಹೈಲೈಟ್ಸ್ ಕೂಡ ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಂದರೆ ವೀಡಿಯೋ ಕೊನೆವರೆಗೂ ನೋಡಿ ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ ಮೊದಲಿಗೆ ನೋಡ್ಬೋದಾದರೆ ಸ್ಕೋರ್ ಕಾರ್ಡ್ ನೋಡ್ಕೊಂಡು ಬರೋಣ. ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಆಡೋಕ್ಕಾಗಿಲ್ಲ, ಯಾಕಂದರೆ ಕೆ ಎಲ್ ರಾಹುಲ್ 101 ರನ್ ಮಾಡಿದ್ರು. ಅವರು ಬಿಟ್ಟರೆ ಯಾರು ಅತಿ ಹೆಚ್ಚು ರನ್ ಮಾಡೋಕ್ಕಾಗಲ್ಲ. ಕೊಹ್ಲಿ 38 ರನ್ ಮಾಡಿದ್ರೆ, ಅಯ್ಯರ್ 31 ರನ್ ಮಾಡ್ತಾರೆ, ಹಾಗೆಯೇ ಠಾಕೂರ್ ಅವರು 24 ರನ್ ಮಾಡ್ತಾರೆ, ಹಾಗೆಯೇ ಜೈಸ್ವಾಲ್ 17, ರೋಹಿತ್ 5 ರನ್ನು, ಶುಭ್ಮನ್ ಗಿಲ್ 2 ರನ್ನು, ಬುಮ್ರಾ 1, ಸಿರಾಜ್ 5, ಈ ರೀತಿಯಾಗಿ ಅಶ್ವಿನ್ 8, ಈ ರೀತಿಯಾಗಿ ರನ್ ಸ್ಕೋರ್ ಮಾಡ್ತಾರೆ. ಒಟ್ಟಾರೆಯಾಗಿನ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 245 ರನ್ ಮಾಡ್ತಾರೆ. ಅದೇ ಇದರ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲಿ 408 ರನ್ಗೆ ಆಲ್ ಔಟ್ ಆಗಿಬಿಡ್ತಾರೆ. ಡಿ ಎಲೆಗ್ರಾ ಅವರು ಕೂಡ ಅದ್ಭುತವಾದ 185 ರನ್ ಮಾಡ್ತಾರೆ. ಇದನ್ನೆಲ್ಲ ನಮ್ಮ ಭಾರತ ತಂಡ ಎರಡನೇ ಇನ್ನಿಂಗ್ಸ್ನಲ್ಲಿ ನೋಡಬೇಕಾದ್ರೆ ನಾವು ನೋಡ್ಬೋದು ಇಲ್ಲಿ ಜೈಸ್ವಾಲ್ 5 ರನ್ನು, ಹಾಗೆ ರೋಹಿತ್ ಶರ್ಮಾ 0 ಔಟ್ ಆಗ್ತಾರೆ, ಶುಭ್ಮನ್ ಗಿಲ್ 26 ರನ್ ಮಾಡ್ತಾರೆ, ಕೊಹ್ಲಿ 76 ರನ್ ಮಾಡ್ತಾರೆ, ಈ ಅಯ್ಯರು 6 ರನ್ ಮಾಡ್ತಾರೆ, ಹಾಗೆಯೇ ಕೆ ಎಲ್ ರಾಹುಲ್ 4 ರನ್ ಮಾಡ್ತಾರೆ, ಅಶ್ವಿನ್ 0 ಔಟ್ ಆಗ್ತಾರೆ, ಹಾಗೆಯೇ ಮತ್ತೆ ಠಾಕೂರ್ 2 ರನ್ ಮಾಡಿರ್ತಾರೆ. ಈ ರೀತಿಯಾಗಿ ಒಟ್ಟಾರಾಗಿ 32 ರನ್ಗಳಿಂದ ನಮ್ಮ ಭಾರತ ತಂಡ ಸೋಲು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಕೆ ಎಲ್ ರಾಹುಲ್ ಆಡಿದರೆ, ಎರಡನೇ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ಆಡ್ತಾರೆ. ಆದರೂ ಕೂಡ ನಮ್ಮ ಭಾರತ ತಂಡ ಒಂದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಇವಾಗ ಮೊದಲ ಸ್ಥಾನದಲ್ಲಿ ಇದ್ದಿದ್ದೀವಿ ನಾವು. ಹಾಗಾಗಿ ಇವಾಗ 5ನೇ ಸ್ಥಾನದಲ್ಲಿ ಒಂದೇ ಪಂದ್ಯ ಸೋತಿದ್ದರಿಂದ 5ನೇ ಸ್ಥಾನದಲ್ಲಿ ಬಂದಿದೆ. ಮೊದಲ ಸ್ಥಾನದಲ್ಲಿ ಸೌತ್ ಆಫ್ರಿಕಾ, 2ನೇ ಸ್ಥಾನದಲ್ಲಿ ಪಾಕಿಸ್ತಾನ, 3ನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್, 4ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ, 5ನೇ ಸ್ಥಾನದಲ್ಲಿ ಭಾರತ ಇದೆ, 6ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ, 7ನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸು, 8ನೇ ಸ್ಥಾನದಲ್ಲಿ ಇಂಗ್ಲೆಂಡು, ಕೊನೆಯಲ್ಲಿ ಶ್ರೀಲಂಕಾ ಇದೆ ಅಂತ. ಈ ರೀತಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ನಾವು ಭಾರತ ತಂಡ ಮೇಲೆ ಬರಬೇಕಾದ್ರೆ ನಾವು ಮುಂದಿನ ಪಂದ್ಯ ಗೆಲ್ಲಬೇಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಾವು ನೋಡ್ಬೋದು ಇವಾಗ ಭಾರತ ತಂಡ ಸೋತ ನಂತರ ರೋಹಿತ್ ಅವರು ನಮ್ಮ ಭಾರತ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂದರೆ, ರೋಹಿತ್ ಅವರು ಹೇಳಿದ ಪ್ರಕಾರ ಭಾರತ ತಂಡ ಒಂದು ಅದ್ಭುತವಾದಂಥ ತಂಡ, ಟೆಸ್ಟ್ನಲ್ಲಿ ನಿಪುಣರಾದಂಥ ತಂಡ, ಆದರೆ ಇವಾಗ ಹೊಸ ಆಟಗಾರರು ಬಂದು ನಮಗೆ ಬೇಜಾರು ಮೂಡಿಸಿದ್ದಾರೆ. ಎಸ್ ಎಸ್ ಜೈಸ್ವಾಲು, ಶುಭ್ಮನ್ ಗಿಲ್ಲು, ಅಶ್ವಿನ್ ಇವರೆಲ್ಲ ನಮ್ಮ ಭಾರತ ತಂಡಕ್ಕೆ ಒಳ್ಳೆ ರೀತಿಯಾಗಿ ಪ್ರದರ್ಶನ ಬಂದಿಲ್ಲ, ಹಾಗಾಗಿ ನಾವು ಸೋತೀವಿ. ನಮ್ಮಿಂದನೂ ಕೂಡ ತಪ್ಪಾಗಿದೆ, ಯಾಕಂದರೆ ಈ ಪಂದ್ಯದಲ್ಲಿ ಕೂಡ ನಾವು ಸಖತ್ತಾಗಿ ಆಡಬೇಕಾಗಿತ್ತು, ನಾನು ಅದು ಕೂಡ ನಮ್ಮಿಂದ ತಪ್ಪಾಗಿದೆ, ಹಾಗಾಗಿ ನಾವು ಸೋತೀವಿ ಅಂತ ಕೂಡ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ರೋಹಿತ್ ಶರ್ಮಾ ಅವರು ಸಖತ್ತಾದಂಥ ಒಂದು ಮಾತನಾಡಿ ಹೇಳಿದ್ದಾರೆ. ಇನ್ನೊಂದು ಪಂದ್ಯ ಅಂದರೆ ಸ್ವಲ್ಪ ಮಟ್ಟದಾಗಿ ನಾವು ಹೀನಾಯ ಸೋಲು ಅನುಭವಿಸ್ತಿದ್ವಿ, ಅದು ತಪ್ಪಿಸಿದ್ದಾರೆ, ಆದರೂ ಕೂಡ ಸೋತೀವಿ. ಇನ್ನೂ ಹೀನಾಯ ಕೆಳಗೆ ಬರ್ತೀವಿ. ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಸಖತ್ತಾಗಿ ಆಟ ಆಡಿದ್ರು, ಅವರಿಂದ ನಾವು ಸ್ವಲ್ಪ ಮಟ್ಟದಲ್ಲಿ ಗೆಲ್ಲುವಂಥ ಒಂದು ಸನ್ನಿವೇಶಕ್ಕೆ ಬಂದು ಕೂತೀವಿ. ಆದರೆ ನಾವು ಮಾಡಿದ ತಪ್ಪಿನಿಂದಲೇ ನಾವು ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಬೇಜಾರಾದ ಸಂಗತಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದಿನ ಪಂದ್ಯದಲ್ಲಿ ನಾವು ಗೆದ್ದೇ ಗೆಲ್ತೀವಿ, ಯಾಕಂದರೆ ಮತ್ತೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲಕ್ಕೆ ಬರ್ತೀವಿ ಅಂತ ಒಂದು ಭರವಸೆ ಕೂಡ ಮೂಡಿಸಿದ್ದಾರೆ. ಏನಂತೀರಿ ಸ್ನೇಹಿತರೆ, ನಾವು ಮುಂದಿನ ಪಂದ್ಯ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲ್ತೀವಿ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿರಿ. ಹಾಗೆಯೇ ರೋಹಿತ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಏನಂತೀರಿ ರೋಹಿತ್ ಬಗ್ಗೆ ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್.